ಎಲ್ಲ ಮನುಷ್ಯತ್ವ ಇತ್ತು ಮನುಷ್ಯತ್ವದ ಮೇಲೆ ನಡೀತಿತ್ತು ಇವತ್ತೆಲ್ಲ ಜಾತಿ ಮೇಲೆ ನಡೀತಾ ಇದೆ ಪ್ರತಿ ಒಂದು ಜಾತಿ ಮೇಲೆ ನಡೀತಾ ಇರೋದು ಇವತ್ತಿನ ಇದು ರೈತ ಅಂತ ಅಂದ್ರೆ ಏನಂತೇಳಿ ಬಹಳ ಜನಗಳಿಗೆ ಗೊತ್ತಿಲ್ಲ ಕೆಲವರೆಲ್ಲ ಈ ಪಲಾವಿಗೆ ಮೊಸರು ಬಜ್ಜಿಗೆ ರೈತ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು ಅದ್ಭುತವಾದ ಸಿನಿಮಾ ಸುಮ್ಮನೆ ನಾವು ಬಾಸ್ ಅಭಿಮಾನಿ ಅಂತೇಳಿ ಹೇಳ್ತಾ ಇಲ್ಲ ಒಬ್ಬ ಮನುಷ್ಯ ಒಂದು ನೋಡುವ ರೀತಿಯಲ್ಲಿ ತಪ್ಪಾದಾಗ ಒಂದು ಡೈಲಾಗ್ ಹೇಳ್ತಾರೆ ಬಾಸು ಗಂಡ್ಸಾದವನು ಬೆವರು ಸುರಿಸ್ಬೇಕು ಹೊರತು ಜಲ್ ಸುರಿಸ್ಬಾರ್ದು ಅಂತ ಹೇಳಿ ಸನ್ನಿವೇಶಗಳು ನೋಡಿ ನೋಡಿ ನಿಜ ಸುಳ್ಳಲ್ಲ ನಾವು ಕಣ್ಣ ನೀರಾಕ್ಬಿಟ್ಟಿದ್ವಿ ಹಾಕ್ಬಿಟ್ಟಿದ್ದೀವಿ ಚಿತ್ರದ ಹೆಸರು ಕಾಟೇರ ಅಂತ ಇದ್ದರೆ ಅದರ ಅರ್ಥ ಏನು ಅನ್ನೋದನ್ನು ಪಿಕ್ಚರ್ ನೋಡಿದಾಗ ಪ್ರತಿಯೊಂದು ಡೈಲಾಗಲ್ಲೂ ಪ್ರತಿಯೊಂದು ಅಲ್ಲೂ ಪ್ರತಿಯೊಂದು ಸಾಂಗಲ್ಲೂ ಪ್ರತಿಯೊಂದು ಅಲ್ಲೂ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪಿಚ್ಚರು ಡಿ ಬಾಸ್ ಅವರ ಅತ್ಯುತ್ತಮ ಚಿತ್ರ ಅಂದರೆ ಕಾಟೆರ ಯಾಕಂದರೆ ಒಂದೊಂದು ಡೈಲಾಗ್ಗಳು ಒಬ್ಬೊಬ್ಬರನ್ನ ಎದೆ ಜಲ್ ಅನ್ನಿಸ್ತವೆ ಇಲ್ಲಿ ಒಂದು ಒಬ್ಬ ಮನುಷ್ಯ ಒಂದು ನೋಡುವ ರೀತಿಯಲ್ಲಿ ತಪ್ಪಾದಾಗ ಒಂದು ಡೈಲಾಗ್ ಹೇಳ್ತಾರೆ ಬಾಸು ಗಂಡಸಾದವನು ಬೆವ್ ಸುರಿಸ್ಬೇಕು ಹೊರತು ಜಲ್ ಸುರಿಸ್ಬಾರ್ದು ಅಂತ ಹೇಳಿ ಅದೇ ಥರ ಮತ್ತೆ ಪಿಕ್ಚರಲ್ಲಿ ಮತ್ತೆ ಕೊನೆಯಲ್ಲಿ ಅವರು ಒಬ್ಬ ನಿಜವಾದ ಅಭಿಮಾನಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬ ಒಳಗಡೆ ಕುಂತಿರೋಂಥ ಪ್ರತಿಯೊಬ್ಬ ಪ್ರೇಕ್ಷಕನು ಆ ಒಂದು ಸೀನ್ ಕೊನೆ ಸೀನ್ ನೋಡಿದಾಗ ಅವನ ಎದೆಯಲ್ಲಿ ನಡುಕ ಉಂಟಾಗುತ್ತೆ ನಡುಕ ಉಂಟಾಗಿ ಕಣ್ಣಲ್ಲಿ ಏಳ್ದಾಗಳ್ದೆ ನೀರು ಬರುತ್ತೆ ಆ ಥರ ಆಕ್ಟಿಂಗನ್ನು ಪ್ರಥಮ ಬಾರಿಗೆ ನಮ್ಮ ಕಣ್ಣಲ್ಲೂ ನೀರು ಬಂದಿದೆ ಅಂತ ಹೇಳೋದಲ್ಲ ಎಲ್ಲರ ಕಣ್ಣಲ್ಲೂ ನೀರು ಬಂದಿದೆ ಡಿ ಬಾಸ್ ಈ ಥರ ಚಿತ್ರಗಳಿದೆ ನಾವು ಅವರ ಇವತ್ತು ಐದು ಪಿಕ್ಚರು ನೋಡ್ಕೊಂಬಂದಿವಿ ಡಿ ಬಾಸ್ ಅವರ ಇದು ಅಷ್ಟು ಮನೆ ಮುಟ್ಟುವಂಥ ಪಿಕ್ಚರು ನಮಗೆ ಹಿಂದೆ ನನ್ನ ಪ್ರೀತಿ ರಾಮ ಮಾಡಿದ್ರು ಅದು ಆದಮ್ಯಾಗೆ ಸಾರಥಿ ಬಂತು ಭಾಳ ಇಷ್ಟ ಆಗಿದ್ದು ಅದಾದಮೇಲೆ ಅವರ ಎಂಟರ್ಟೈನ್ಮೆಂಟ್ ಪಿಕ್ಚರ್ದ ಇಲ್ಲ ಅಂತ ಹೇಳಲ್ಲ ಇದು ಒಂದು ಒಳ್ಳೆಯ ಅತ್ಯುತ್ತಮ ಚಿತ್ರ ಈ ವರ್ಷದ ಸೂಪರ್ ಡೂಪರ್ ಪಿಕ್ ಚಿತ್ರ ಅಂತೇಳಿ ಪ್ರತಿ ಒಬ್ಬ ಮನೆಯಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರು ಬಂದು ಕುತ್ಕೊಂಡು ಸಮೇತವಾಗಿ ಅವ್ರು ಕೊಟ್ಟು ನೂರು ರೂಪಾಯಿ ಕೊಟ್ಟು ನೋಡೋಂಥ ಚಿತ್ರಕ್ಕೆ ಯಾವುದೇ ಒಂದು ರೂಪಾಯಿ ಮೋಸ ಆಗಲ್ಲ ಅಂತ ನಾನು ಹೇಳ್ತೇನೆ ರೈತ ಅಂತ ಅಂದರೆ ಏನಂತೇಳಿ ಭಾಳ ಜನಗಳಿಗೆ ಗೊತ್ತಿಲ್ಲ ಕೆಲವರೆಲ್ಲ ಈ ಪಲಾವಿಗೆ ಮೊಸರು ಬಜ್ಜಿಗೆ ರೈತ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅದಲ್ಲ ರೈತ ಅಂದರೆ ಅರ್ಥ ಆಯ್ತಾ ಆಮೇಲೆ ಇನ್ನೊಂದು ವಿಚಾರ ಈ ಸಿನಿಮಾದಲ್ಲಿ ಮೇಯ್ನ್ ಏನು ತಂದಿದ್ದಾರಪ್ಪ ಅಂದರೆ ಹುಳುವನೆ ಒಡೆಯ ಅಂತ ಇಂದಿರಾಗಾಂಧಿ ಪೀಡಲಿ ಏನು ತಂದಿದ್ರಲ್ಲ ಯಾಕಂದರೆ ಅದು ಹಳೇ ಕಾನ್ಸೆಪ್ಟನ್ನೇ ಬೇಸ್ ಬೇಸಿಟ್ಟು ಮಾಡಿರೋ ಸಿನಿಮಾ ಇದು ಹಳೇ ಕಾಲದ ನಿಯಲಾಗಿ ನ ಅಂತ ನಡೆದಿರೋ ಥರ ತೋರಿಸಿದ್ದಾರೆ ಬಟ್ ಊಳು ಒಡನೆ ಊಳು ಹೋವನೇ ಒಡೆಯ ಏನು ಮಾಡಿದಾರಲ್ಲ ಆ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಿದ್ದಾರೆ ಆ್ಯಕ್ಚುಲಿ ಅದು ರೈತರು ಅದು ಯಾರು ಇದು ಮಾಡಿ ಏನದು ಉಳಿದ್ರು ಅವರೇ ಒಡೆಯ ಅಂತಲೇ ಮಾಡಿದ್ದದು ಆ್ಯಕ್ಚುಲಿ ಹೌದಾ ಸೊ ಅವರಿಗೆ ಏನು ಈ ಮೇಲ್ಜಾತಿ ವರ್ಗದವರು ಮೇಲ್ಜಾತಿ ವರ್ಗದ ಜನ ಯಾವ ಥರ ಒಂಥರ ಗುಲಾಮರಾಗಿ ನಡೆಸ್ತಿದ್ರು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅರ್ಥ ಆಗ್ತಾಯಿತ್ತು ಆಮೇಲೆ ಇನ್ನೊಂದು ವಿಚಾರ ನೇರವಾಗಿ ಹೇಳ್ತೀನಿ ಮುಂಚೆಲ್ಲ ಮನುಷ್ಯತ್ವ ಇತ್ತು ಮನುಷ್ಯತ್ವದ ಮೇಲೆ ನಡೀತಿತ್ತು ಇವತ್ತೆಲ್ಲ ಜಾತಿ ಮೇಲೆ ನಡೀತಾ ಇದೆ ಪ್ರತಿಯೊಂದು ಜಾತಿ ಮೇಲೆ ನಡೀತಾ ಇರೋದು ಇವತ್ತಿನ ದಿವಸ ಅರ್ಥ ಆಯ್ತಾ ಎಲ್ಲರೂ ಎಲ್ಲ ಪಕ್ಷ ಎಲ್ಲ ಸಂಘಟನೆಗಳಲ್ಲೂ ಇರ್ತಾರೆ ಬಟ್ ಅಂದ್ರೂ ಇವತ್ತು ನಡೀತಿರೋದು ಜಾತಿ ಸೊ ಅರ್ಥ ಆಯ್ತಾ ಸೊ ಆ ಜಾತಿ ಅನ್ನೋದನ್ನು ಒಡೆದಾಕ್ಬೇಕು ಅದನ್ನು ಈ ಸಿನಿಮಾದ ಯಾಕಂದರೆ ವಿ ಆರ್ ಈಕ್ವಲ್ಸ್ ಎಲ್ಲರೂ ನಾವು ಸಮಾನರು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿ ಅದು ಅರ್ಥ ಮಾಡ್ಕೊಬೇಕು ಒಂದು ಆಮೇಲೆ ಈ ಸಿನಿಮಾದಲ್ಲಿ ಒಂದು ಒಂದು ನೆಗೆಟಿವ್ ಅಂದರೆ ಒಂದು ಬೇರೆ ಸಿನಿಮಾಗಳಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಒಲಗ ಆ ಥರ ಎಲ್ಲೂ ಇಲ್ಲ ಅರ್ಥ ಇದ್ರ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ವಯಸ್ಸಾದ ಅಜ್ಜಿಯಿಂದ ಆರು ವಯಸ್ಸಿದ ಮಗುವಿಂದ ಹಿಡಿದು ಅರವತ್ತು ವರ್ಷದ ಮುದುಕಿ ತನಕ ಬಂದು ಈ ಪಿಕ್ಚರ್ನ ನೋಡ್ಬೋದು ಅಷ್ಟು ಅದ್ಭುತವಾದ ಸಿನಿಮಾ ಸುಮ್ಮನೆ ನಾವು ಬಾಸ್ ಅಭಿಮಾನಿ ಅಂತೇಳಿ ಇಲ್ಲ ಖಂಡಿತ ಬಂದು ಒಂದು ಸಲ ಸಿನಿಮಾ ನೋಡ್ರಿ ಆಮೇಲೆ ನೀವೇ ಹೇಳ್ತೀರಾ ನಾವೇಳಿದ್ದನ್ನು ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ ಆ ಬಾಸ್ ಕೆಲವೊಂದು ಸನ್ನಿವೇಶಗಳು ನೋಡಿ ನೋಡಿ ನಿಜ ಸುಳ್ಳಲ್ಲ ನಾವು ಕಣ್ಣ ನೀರಾಕ್ಬಿಟ್ಟಿದ್ದೀವಿ ಅಷ್ಟು ಸೆಂಟಿಮೆಂಟಡ್ ಅಷ್ಟು ಭಾಳ ಚೆನ್ನಾಗಿದೆ ಮೂವಿ ಆಮೇಲೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಲಾಸ್ಟ್ ಮೂವಿ ಏನಿದಿಲ್ಲ ಎಂಡ್ ಎಲ್ಲರನ್ನೂ ಮನ ಮುಟ್ಟಂಗೆ ತೋರಿಸ್ಬಿಡಿದಾರೆ ಬಾಸ್ ಮತ್ತು ಎರಡು ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟ್ರಿನೂ ಹಂಗೆ ಬಾಸ್ ಯಾವಾಗ ಮರಿ ಅನ್ನೋ ಒಂದು ವಿಚಾರಕ್ಕೆ ಇದನ್ನು ಫಸ್ಟು ಆ್ಯಂಡ್ ಎಂಡ್ ಪೂರ್ತಿ ಎಂಡ್ ಆ್ಯಂಡ್ ಫಸ್ಟು ನಾವೇ ಇರಬೇಕು ಯಾವಾಗಲೂ ಡಿ ಬಾಸ್ ಮುಂದೆ ಡಿ ಬಾಸ್ ಮುಂದಿರಬೇಕು ಕನ್ನಡ ಚಿತ್ರರಂಗಕ್ಕೆ ಬಾಸ್ ಎರಡು ಪಿಚ್ಚರ್ ಮಾಡಿದರೆ ಕೊನೆಯವರೆಗೂ ಕನ್ನಡ ಚಿತ್ರರಂಗ ಉಳಿಯುತ್ತೆ ಅವರು ಮಾಡಿದಂಥ ಪಿಚ್ಚರು ಬೆಳೆಯುತ್ತೆ ಕನ್ನಡ ಅದಕ್ಕೆ ಹೇಳೋದು ಎಲ್ಲರೂ ಚಿತ್ರ ನೋಡ್ರಿ ಭಾಳ ಚೆನ್ನಾಗಿದೆ ಇವಾಗ ಎಲ್ಲ ಒಳ್ಳೊಳ್ಳೆ ಸಿಚುವೇಷನ್ಸ್ ತೊಗೊಂಡಿದ್ದಾರೆ ಇಂದಿರಾ ಗಾಂಧಿ ಅವ್ರದ್ದಾಗ್ಲಿ ಇನ್ನೊಂದಾಗಲಿ ಎಲ್ಲ ದೇವರಾಜರಸ್ ಅವ್ರದ್ದು ತೊಗೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕುತ್ಕೊಂಡು ನೋಡ್ಬೋದು ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿದು ಪ್ರತಿಯೊಬ್ಬರು ಮಕ್ಕಳು ಯಾವುದೇ ಒಂದು ಬೇರೆ ಥರದ್ದು ಯಾವುದೇ ಇಲ್ಲ ಅಷ್ಟು ಚೆನ್ನಾಗಿದೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀವಿ ಸ್ಕ್ರೀನ್ನ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ನಟನೆ ಮಾಡ್ತಾರೆ ನಟನೆ ಎಂಬುದು ಚಿತ್ರ ನೋಡಿ ಹೊರಗಡೆ ಹೋದಾಗ ಒಂದು ಚಿತ್ರ ನೋಡೋದಿವನ್ಸದ್ಕಿನ ಮನಸ್ಸು ತುಂಬ ಹೋಗ್ಬೇಕು ಮನಸ್ಸು ತುಂಬಿಕೊಂಡು ಹೋಗೋ ಚಿತ್ರ ನೋಡಿದಾಗ ಮನಸ್ಸು ತುಂಬ್ಕೊಂಡು ಹೋಗ್ಬೇಕಂದ್ರೆ ಬಂದು ಕಾಟ್ಯಾರ ನೋಡ್ರಿ ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕರು ಹೇಳೋದಷ್ಟೇ ಪ್ರತಿಯೊಂದು ಆಗಲಿ ಪ್ರತಿಯೊಂದು ಸೀಕ್ವೆನ್ಸ್ ಆಗಲಿ ಮನ ತುಂಬಿ ಬರುವಂಥ ಒಂದು ಸನ್ನಿವೇಶಗಳು ಇದ್ದಾವೆ ಪ್ರತಿ ಒಂದೊಂದು ಮೂಮೆಂಟ್ಸ್ ಹೇಳ್ತಿದ್ದಾರೆ ಅಂದರೆ ಬಂದು ಚಿತ್ರ ನೋಡ್ಬೇಕು ನಾವೇ ಅದನ್ನು ಹೇಳಿದ್ರಾಗಲ್ಲ ಬಂದು ಕನ್ನಡ ಪ್ರೇಕ್ಷಕರು ಪ್ರತಿಯೊಬ್ಬ ಕನ್ನಡಿಗನೂ ಒಬ್ಬ ಕನ್ನಡ ಚಿತ್ರರಂಗ ಬೆಳೆಸ್ಬೇಕಂತಿರೋ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡ ಚಿತ್ರರಂಗ ನೋಡ್ರಿ ಕನ್ನಡ ಚಿತ್ರರಂಗ ಬೆಳೆಸ್ರಿ ದರ್ಶನ್ ಅವರು ಐವತ್ತೈದು ಚಿತ್ರ ಒಂದು ಬೇರೆ ಥರ ಆದರೆ ಐವತ್ತಾರನೇ ಚಿತ್ರನೇ ಬೇರೆ ಥರ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಐವತ್ತಾರನೇ ಚಿತ್ರ ಬೇರೆ ಥರನೇ ಇದೆ ಬಂದು ಕನ್ನಡ ಚಿತ್ರನ ಚಿತ್ರಮಂದಿರದಲ್ಲಿ ನೋಡಿ ಜೈ ಡಿ ಬಾಸ್ ಸಿನಿಮಾ ಚೆನ್ನಾಗಿದೆ ಡಿ ಬಾಸ್ ಸಿನಿಮಾ ಮಾಡಿದ್ದಾರೆ ಅಂದರೆ ಚೆನ್ನಾಗೇ ಇರುತ್ತೆ ಅದು ಎಲ್ಲಾದರೂ ಎಲ್ಲರೂ ಆದಷ್ಟು ಥಿಯೇಟ್ರಲ್ಲೇ ಬಂದು ವೀಕ್ಷ ವೀಕ್ಷಣೆ ಮಾಡಬೇಕು ಕುಟುಂಬ ಸಮೇತರಾಗಿ ಬಂದು ವೀಕ್ಷಣೆ ಮಾಡಬೇಕಂತಂದು ಕೇಳ್ಕೊತು